ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮೈ ನೇಮ್ ಇಸ್ ರಂಜಿತ್. ಇವತ್ತು ನೋಡ್ತಿರೋ ಫ್ರೀ ಫೈರ್ನಲ್ಲಿ ನಿಮ್ಮ ಅಕೌಂಟ್ ಬ್ಯಾನ್ ಆಗೋ ಸಾಧ್ಯತೆ ಐತೆ. ಅದು ಏನಕ್ಕೊಬ್ಬ ಬ್ಯಾನ್ ಆಗ್ತದೆ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಿರಲ್ಲ. ಇಲ್ಲಿ ನೋಡ್ತಿರೋ ಫ್ರೆಂಡ್ಸ್, ನಿಮಗೆ ಒಂದು ಫೇಸ್ಬುಕ್ಕು, ಆಮೇಲೆ ಇನ್ಸ್ಟಾಗ್ರಾಮು, ಇದೆಲ್ಲ ನಿಮಗೆ ಬ್ಯಾನ್ ಆಗೋ ಸಾಧ್ಯತೆ ಐತೆ. 26ನೇ ತಾರೀಕು ಇಂಡಿಯನ್ ಗೌರ್ಮೆಂಟು ಒಂದು ಲಾಸ್ಟ್ ಡೇಟ್ ಕೊಟ್ಟಿತ್ತು. ನಮ್ಮದು ಡೇಟಾ ಎಲ್ಲ ಐತಲ್ಲ, ಅದನ್ನೆಲ್ಲ ಬೇರೆ ದೇಶಕ್ಕೆ ಕೊಡ್ತಾಯಿದ್ರು. ಅದಕ್ಕೋಸ್ಕರ ನೀವು ಒಂದು ಅಪ್ಡೇಟ್ ತಗೊಬನ್ರಿ. ಇಂಡಿಯಾದಲ್ಲಿ ಇರೋ ಡೇಟಾ ಇಂಡಿಯಾದಲ್ಲೇ ಇರಬೇಕು ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದರು. ಅದು ನಾಳೆ ಅಪ್ಡೇಟ್ ಬಂದೇ ನೀವು ಫೇಸ್ಬುಕ್ ಏನು ಬ್ಯಾನ್ ಆಗಿಲ್ಲ ಇಲ್ಲ ಅಂದರೆ ನಿಮ್ಮದು ಫೇಸ್ಬುಕ್ ಎಲ್ಲ ಬ್ಯಾನ್ ಆಗ್ತದೆ. ಆ ಥರ ಬ್ಯಾನ್ ಆದರೆ ನೀವು ಏನಾರ ಜಿಮೇಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅದನ್ನ ಹೆಂಗೆ ಮಾಡಬೇಕು ಅದನ್ನ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅಲ್ಲಿರೋ ಬೆಲ್ ಐಕನ್ ಸ್ವಲ್ಪ ಸೆಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಒಂದ್ಸಲ ಶೇರ್ ಮಾಡಿ. ನೀವು ಯಾರೇ ಫೇಸ್ಬುಕ್ ಐಡಿಯಿಂದ ಲಾಗಿನ್ ಮಾಡಿತಿರಲ್ಲ, ನಾಳೆ ಈ ಪ್ರಾಪರ್ ಆಗಿ ನಿಮಗೆ ಮೇಯ್ನ್ ಐಡಿ ಇರ್ತದಲ್ಲ ಅದನ್ನ ಲಾಗಿನ್ ಮಾಡಿ ಇಟ್ಕೊಂಡಿರಿ. ಆಮೇಲೆ ಬೇರೆ ಯಾವ್ದನ್ನ ಐಡಿನ ಲಾಗಿನ್ ಮಾಡಿ ಇಟ್ಕೋಬೇಡಿ. ನಿಮ್ಮದು ಮೇನ್ ಇತ್ತದಲ್ಲ ಫೇಸ್ಬುಕ್ದು, ಅದೇನೋ ಇದ್ದೇ ನೀವು ಅದರಲ್ಲಿ ಮಾಡಿಕೊಂಡಿರಿ. ನಾಳೆ ಒಂದು ಇಲ್ಲಾಂದರೆ ಈವೆಂಟ್ ಥರನ ಬರ್ತದೆ, ಇಲ್ಲಾಂದರೆ ಮೆಸೇಜ್ ನಾನು ಹಾಕ್ತೀನಿ ಅಪ್ಡೇಟ್ ಬಂದಿದ್ದ ತಕ್ಷಣ ಹೆಂಗೆ ರಿಕವರ್ ಮಾಡ್ಕೊಳ್ಳೋದು, ಜಿಮೇಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಇವಾಗ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಸೆಟ್ಟಿಂಗಲ್ಲಿ ನೋಡ್ತಾರೋ ಫ್ರೆಂಡ್ಸ್, ನಿಮಗೆ ಅದರ್ಸ್ಗೆ ಹೋಗಿ ಅದರ್ಸ್ ಎಲ್ಲ ಇಲ್ಲಿ ಅಕೌಂಟ್ಸ್ ಐತಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಈ ಥರ ವೆಬ್ಸೈಟ್ ಓಪನ್ ಆಗ್ತದೆ. ಈ ವೆಬ್ಸೈಟಲ್ಲಿ ನೀವು ಏನೇನು ಮಾಡಬೇಕು ಅದನ್ನು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ನಿಮಗೆ ಈ ಕೆಳಗಡೆ ಹೋಗ್ತಿದೆ, ಇಷ್ಟೊಂದು ತೋರಿಸ್ತಾ ಇರ್ತದೆ. ನಿಮಗೆ ಮೂರನೇದಲ್ಲಿರೋದು ಗೇಮ್ ಕಾರ್ನ್. ಸರಿ ಫ್ರೆಂಡ್ಸ್, ಇದು ಗೇಮ್ ಕಾರ್ನರ್ಗೆ ಒಂದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಕೌಂಟ್ಸ್ ಲಾಸ್ ಅಂತ ಬರ್ತದೆ. ಆ ಅಕೌಂಟ್ಸ್ ಲಾಸಲ್ಲಿ ನಿಮಗೆ ಲಾಸ್ಟಲ್ಲಿ FP ಅಕೌಂಟ್ಸ್ ಅಂತ ಇರ್ತಾರಲ್ಲ, ಇದು ನೀವು ಓದ್ಕೊಳ್ಳೋದೆ ಓದ್ಕೋಬೋದು, ಇಲ್ಲಾಂದರೆ ನೆಕ್ಸ್ಟ್ ಮಾಡ್ಕೋಬೋದು. ಇಲ್ಲಿ ಸಬ್ಮಿಟ್ ಅಂತ ಇತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ಸಬ್ಮಿಟ್ ರಿಕ್ವೆಸ್ಟು ನಿಮಗೆ ಯಾವ ದೇಶ ಅಂತ ಫಸ್ಟ್ ಇದು ಮಾಡ್ಕೋಬೇಕು. ನೀವು ಯುರೋಪು, ಇಂಡಿಯಾ, ನೀವು ಇಂಡಿಯಾನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನೋಡೋಣ ಬನ್ನಿ ಫ್ರೆಂಡ್ಸ್. ನಿಮಗೆ ಇಂಡಿಯಾ ಸೆಲೆಕ್ಟ್ ಮಾಡಿದ ತಕ್ಷಣವೇ ನಿಮಗೆ ಇಮೇಲ್ ಅಡ್ರೆಸ್ಸು, ಆಮೇಲೆ ಪ್ಲೇಯರ್ ಐಡಿ, ಆಮೇಲೆ ಗೇಮ್ ನೇಮು, ನೀವು ಏನೋ ಇದನ್ನ ಇಟ್ಕೊಂಡಿದ್ದೀರಾ, ಇದು ಏನಕ್ಕೋಸ್ಕರ ನೀವು ಕೇಳ್ತಾ ಇದ್ದೆ ಅದನ್ನ ರಿಪೋರ್ಟ್ ಮಾಡಬೇಕು. ಅದಕ್ಕೆ ಗೇಮ್ ಕಾರ್ನರ್ ಅಂತ ಹೊಡೀರಿ. ಆಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಟೆಕ್ನಿಕಲ್ ಇಶ್ಯೂ, ನೀವು ಅದೇ ಫೇಸ್ಬುಕ್ ಬ್ಯಾನ್ ಆಗ್ತೈತಲ್ಲ ಅದಕ್ಕೋಸ್ಕರ ಟೆಕ್ನಿಕಲ್ ಇಶ್ಯೂ. ಆಮೇಲೆ ಅಗ್ರಿಕಲ್ಚರ್ ಕೊಟ್ಟು ನೀವು ಡಿಸ್ಕ್ರಿಪ್ಷನಲ್ಲಿ ಏನೇನೋ ಬರ್ದೇ ಬರೀಬೋದು, ಇಲ್ಲಾಂದರೆ ಹಂಗೆ ಸಬ್ಮಿಟ್ ಫೋಟೋ ಆಯಿತು. ನಿಮಗೆ ಪಾಲಿಸಿಯಲ್ಲಿ ಅದನ್ನು ರೈಟ್ ಟಿಕ್ ಮಾಡ್ಕೊಳ್ಳಿ. ನಿಮಗೆ ಏನೋ ಫೈಲ್ಸ್ ಆಮೇಲೆ ಸಬ್ಮಿಟ್ ಮಾಡ್ಕೊಳ್ಳಿ. 90% ಆಗೇ ಆಗ್ತದೆ. ಆಮೇಲೆ ಕನ್ಫರ್ಮೇಷನ್ ತಗೊಂಡು ನಿಮಗೆ ಇಮೇಲಿಗೆ ಟ್ರಾನ್ಸ್ಫರ್ ಮಾಡಾಗ್ತದೆ. ನೀವು ಅದೇ ಜಿಮೇಲ್ನ ನೀವು ಅಡ್ರೆಸ್ಸು, ಆಮೇಲೆ ಪ್ಲೇಯರ್ ಐಡಿ, ಪ್ಲೇಯರ್ ನೇಮು, ನೀವು ಇನ್ಸೈಡ್ ನೇಮ್ ಕೊಟ್ಟಿದ್ದಿರಲ್ಲ ಅದನ್ನ ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿದೆ ಆಯಿತು. ಅದೇನೋ ನಿಜವಾಗ್ಲೂ ಬ್ಯಾನ್ ಆಗಿಬಿಟ್ಟೆ ಫೇಸ್ಬುಕ್ಕು, ಟ್ವಿಟರು, ಇನ್ಸ್ಟಾಗ್ರಾಮು. ನಿಮಗೆ ಫೇಸ್ಬುಕ್ ಅಷ್ಟೇ ಅಲ್ಲಿ ಕೊಟ್ಟಿರೋದು. ಟ್ವಿಟರಲ್ಲೂ ಯಾರನ್ನು ಲಾಗಿನ್ ಮಾಡಿದ್ದೆ ಅವರಿಗೆ ಸೊಲ್ಯೂಷನ್ ಹುಡುಕ್ತೀನಿ. ಏನೇನೋ ಅಕಸ್ಮಾತ್ ಬ್ಯಾನ್ ಆದರೆ ಆದರೆ ಹೆಂಗೆ ಫಾರ್ಮ್ ಫಿಲಪ್ ಮಾಡೋದು ಅದನ್ನು ತಗೋಬರ್ತೀನಿ ಫ್ರೆಂಡ್ಸ್. ಇವತ್ತಿನ ಇಷ್ಟ ಬಿಡು ಫ್ರೆಂಡ್ಸ್. ಟಿಲ್ ದೆನ್ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.